ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ಗೆ ಸ್ವಾಗತ. ಈ ದಿನ 6 ಆಗಸ್ಟ್ 2020 ಆ್ಯಂಟಿ ನ್ಯೂಕ್ಲಿಯರ್ ಡೇ ಅನ್ನಾಗಿ ನೋಡ್ತೀವಿ. ಯಾಕೆ ಈ ದಿನವನ್ನು ಆ್ಯಂಟಿ ನ್ಯೂಕ್ಲಿಯರ್ ಡೇ ಅನ್ನಾಗಿ ನೋಡ್ತೀವಿ ಅಂತ ತಿಳ್ಕೊಬೇಕು ಅಂದರೆ, ನಾವು ಇಂದಿನಿಂದ ಸರಿಯಾಗಿ 75 ವರ್ಷಗಳ ಹಿಂದೆ ಅಂದರೆ 6 ಆಗಸ್ಟ್ 1945 ಜಪಾನ್ನ 2 ನಗರಗಳಲ್ಲಿ ಅಂದರೆ ಹಿರೋಶಿಮಾ ಹಾಗೂ ನಾಗಾಸಾಕಿಯಲ್ಲಿ US ಮಾಡಿದಂತಹ ನ್ಯೂಕ್ಲಿಯರ್ ಬಾಂಬ್ ದಾಳಿಯ ಬಗ್ಗೆ ತಿಳ್ಕೊಬೇಕು. ಸೊ ಈ ದಿನವನ್ನು 6 ಆಗಸ್ಟ್ 2020 ಯಾಕೆ ಆ್ಯಂಟಿ ನ್ಯೂಕ್ಲಿಯರ್ ಡೇ ಅನ್ನಾಗಿ ಪರಿಗಣಿಸ್ತೀವಿ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಯಾಕೆ US ಜಪಾನಿನ ಮೇಲೆ ಬಾಂಬ್ ದಾಳಿ ಮಾಡಲು ಮುಂದಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೆ 2ನೇ ಮಹಾವಿಶ್ವಯುದ್ಧದ ಅಂತ್ಯದಲ್ಲಿ ಅಂದರೆ 1945 ಜಪಾನ್ ಮತ್ತು US ಸಂಬಂಧಗಳಲ್ಲಿ ತುಂಬ ತೀವ್ರತೆ ಕಂಡುಬರ್ತಾ ಇತ್ತು. ಹಾಗೆ ಜಪಾನಿನ ಫೋರ್ಸಸ್ಗಳು ಇಂಡೋ ಚೈನಾ ರೀಜನಲ್ಲಿ ಇರುವಂತಹ ಆಯಿಲ್ ರಿಚ್ ಏರಿಯಾಸ್ಗಳನ್ನು ಅಂದರೆ ಈಸ್ಟ್ ಇಂಡೀಸಲ್ಲಿ ಈ ಏರಿಯಾಸ್ಗಳನ್ನು ಕ್ಯಾಪ್ಚರ್ ಮಾಡಲು ಮುಂದಾಗಿದ್ದವು. ಆಗಿನ US ರಾಷ್ಟ್ರಪತಿಗಳಾದ ಹ್ಯಾರಿ ಟ್ರೂಮನ್ ಅವರು ಅಟಮಿಕ್ ಬಾಂಬ್ಸ್ಗಳನ್ನು ಜಪಾನ್ ಮೇಲೆ ಉಪಯೋಗಿಸಲು ತಮ್ಮ ಸಮ್ಮತಿಯನ್ನು ಕೊಟ್ಟಿರುತ್ತಾರೆ. ಪರ್ಮಿಷನ್ ಸಿಕ್ಕಿದ ಮೇಲೆ 6 ಆಗಸ್ಟ್ 8:15 ಸಮಯದಲ್ಲಿ B-29 ಬಾಂಬರ್ ಎನೊಲಾ ಗೇ ಅಂತ ಹೇಳಿ ಒಂದು ಅಟಮಿಕ್ ಬಾಂಬ್, ಅದರ ಹೆಸರು ಲಿಟಿಲ್ ಬಾಯ್, ಇಲ್ಲಿ ನೀವು ಚಿತ್ರದಲ್ಲಿ ಅದನ್ನು ನೋಡಬಹುದು, ಈ ಲಿಟಿಲ್ ಬಾಯ್ ಏನಾಗಿತ್ತು ಅಂತ ಹೇಳಿ. ಸೊ ಈ ಬಾಂಬರಿನ ಸಹಾಯದೊಂದಿಗೆ ಈ ಲಿಟಿಲ್ ಬಾಯ್ ಅನ್ನು ಹಿರೋಶಿಮಾ ಮೇಲೆ ಬಿಡಲಾಯಿತು. ಇದರ ಫೋರ್ಸ್ ಸುಮಾರು 20,000 ಟನ್ TNT ಅಷ್ಟಿತ್ತು. ಇದರಿಂದಾಗಿ ಆ ಸಮಯದಲ್ಲಿ ಅಂದರೆ 8:15 ಸಮಯದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಕೆಲಸದವರು ತಮ್ಮ ತಮ್ಮ ಆಫೀಸ್ಗಳಿಗೆ ತೆರಳಿದ್ದರು, ಮಕ್ಕಳು ಶಾಲೆಗಳಿಗೆ ಹೋಗಿದ್ದರು. ಹಾಗೂ ಈ ದಾಳಿಯಲ್ಲಿ ಸುಮಾರು 80,000 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದರು. ಅದರ ಜೊತೆಯಲ್ಲಿ ಎಷ್ಟೋ ಜನ ಈ ರೇಡಿಯೇಷನ್ಸಿಂದಾಗಿ ಇವತ್ತಿಗೂ ಸಹ ನೋವನ್ನು ಅನುಭವಿಸ್ತಿರೋದನ್ನು ರಿಪೋರ್ಟ್ಸ್ಗಳನ್ನು ನಾವು ನೋಡ್ತೀವಿ. ಹಿರೋಶಿಮಾದ ಮೇಲೆ ದಾಳಿಯಾದ ಸರಿಯಾಗಿ 3 ದಿನಗಳ ನಂತರ ಇನ್ನೊಂದು ಪ್ಲುಟೋನಿಯಂ ಬಾಂಬ್, ಅದನ್ನು ಫ್ಯಾಟ್ ಮ್ಯಾನ್ ಅಂತ ಹೇಳಿ ನಿಕ್ನೇಮ್ ಇಡಲಾಗಿತ್ತು. ಈ ಫ್ಯಾಟ್ ಮ್ಯಾನಿನ ಚಿತ್ರವನ್ನು ಸಹ ನೀವು ಇಲ್ಲಿ ನೋಡಬಹುದು. ಈ ಫ್ಯಾಟ್ ಮ್ಯಾನನ್ನು ನಾಗಾಸಾಕಿ ಮೇಲೆ 11:00 ದಾಳಿ ಮಾಡಲಾಯಿತು. ಇದರಲ್ಲಿ ಸುಮಾರು 40,000 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದರು. ಹಾಗೆ ಈ ನಾಗಾಸಾಕಿ ತುಂಬ ತೆಗ್ಗುದಿಮ್ಮಿ ಪ್ರದೇಶ ಇರೋದರಿಂದ ಬಾಂಬ್ ಎಲ್ಲಿ ಬಿಳಿಸಲಾಗಿತ್ತೋ ಅದು ಆ ವ್ಯಾಲಿಯಲ್ಲಷ್ಟೇ ಎಫೆಕ್ಟ್ ಮಾಡಿತ್ತು. ಅದರಿಂದಾಗಿ ಹೆಚ್ಚಿನ ಮಾತ್ರಕ್ಕೆ ಅಥವಾ ಹೆಚ್ಚಿನ ದೂರಕ್ಕೆ ಅದು ತನ್ನ ರೇಡಿಯೇಷನನ್ನು ಮುನ್ಸಾಗಿಸಲು ಸಾಧ್ಯವಾಗಿಲ್ಲ. ಆದರೂ ಸುಮಾರು 1.8 square mile ಅಷ್ಟು ಜಾಗ, ಜನ, ಪ್ರಾಪರ್ಟಿ ಎಲ್ಲವೂ ವಿನಾಶಕ್ಕೆ ಒಳಗಾಗಿದ್ದವು. ಯಾಕೆ ಹಿರೋಶಿಮಾ ಮತ್ತು ನಾಗಸಾಕಿಯನ್ನೇ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕಿದಾಗ ಆಗಿನ US ರಾಷ್ಟ್ರಪತಿಗಳಾದ ಟ್ರೂಮೆನ್ ಅವರು ಜಪಾನಿನಲ್ಲಿ ಯಾವ ರೀತಿಯ ಸಿಟೀಸ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ಅಲ್ಲಿ ಮಿಲಿಟರಿ ಪ್ರೊಡಕ್ಷನ್ ಏರಿಯಾ ಹೆಚ್ಚಿಗೆ ಇರಬೇಕು ಹಾಗೂ ಜನಜಂಗುಳಿ ಜಾಸ್ತಿ ಇರುವಂತಹ ಏರಿಯಾಗಳನ್ನೇ ಟಾರ್ಗೆಟ್ ಮಾಡಬೇಕು ಹಾಗೂ ಈ ಟಾರ್ಗೆಟ್ಸ್ನಲ್ಲಿ ಯಾವುದೇ ಸಾಂಸ್ಕೃತಿಕ ಸಿಗ್ನಿಫಿಕೆನ್ಸ್ ಇಲ್ಲದೆ ಇರುವಂತಹ ಜಪಾನಿನ ರಾಜ್ಯವನ್ನು ಹುಡುಕಿ ಅಂತ ಹೇಳಿ ಹೇಳಿರುತ್ತಾರೆ. ಅಂದರೆ ಸಾಂಸ್ಕೃತಿಕ ಇನ್ಫ್ಲೂಯೆನ್ಸ್ ಇರುವಂತಹದ್ದು ಕ್ಯೋಯೋಟೋ ರಾಜ್ಯ, ಅದನ್ನು ಬಿಟ್ಟು ಮಿಲಿಟರಿ ಹಾಗೂ ಹೆಚ್ಚಿನ ಮಾತ್ರದಲ್ಲಿ ಜನಗಳು ಇರುವಂತಹ ಎರಡು ಏರಿಯಾಗಳನ್ನು ಸೆಲೆಕ್ಟ್ ಮಾಡಿ ಅಂದಾಗ ಈ ಹಿರೋಶಿಮಾ ಮತ್ತು ನಾಗಸಾಕಿಯನ್ನು ಮಾಡಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ಮತ್ತೆ
ಯುದ್ಧದಲ್ಲಿ ಜಪಾನ್ ತಾನು ಮುಂದಾಗಲು ಯೋಚನೆ ಮಾಡಬಾರದು ಅನ್ನೋ ಒಂದು ಕಾರಣ ಕೂಡ ಆಗಿತ್ತು. ಆ ಎರಡು ರಾಜ್ಯಗಳ ಮೇಲೆ ಆದಂತಹ ನ್ಯೂಕ್ಲಿಯರ್ ಬಾಂಬ್ ದಾಳಿ ಇವತ್ತಿಗೂ ಇಡೀ ಪ್ರಪಂಚ ನೆನೆಸ್ಕೊಂಡು ಅದನ್ನು ವಿರೋಧಿಸುತ್ತದೆ. ಹಾಗೂ ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ನಾಗಾಸಾಕಿಯಲ್ಲಿ ಅಂದರೆ 9 ಆಗಸ್ಟ್ 1945 ಆದಂತಹ ನ್ಯೂಕ್ಲಿಯರ್ ಬಾಂಬ್ ದಾಳಿಯಿಂದ ಎದ್ದಂತಹ ಹೊಗೆ ಇಡೀ ನಾಗಾಸಾಕಿಯನ್ನೇ ಬಹಳಷ್ಟು ದಿನಗಳ ಕಾಲ ಮೋಡದಂತೆ ಮುಚ್ಚಿಕೊಂಡಿತ್ತು. ಇದರಲ್ಲಿ ಸುಮಾರು 30% ನಾಗಾಸಾಕಿಯ 30% ಪೂರ್ತಿ ವಿನಾಶಕ್ಕೆ ಒಳಗಾಗಿತ್ತು ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ ನಾಗಾಸಾಕಿಯಲ್ಲಿ ಆದಂತಹ ಬಾಂಬ್ ದಾಳಿಯ ನಂತರ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳು ಯಾವ ಮಟ್ಟಕ್ಕೆ ನಾಶವಾಗಿದ್ದು ಅನ್ನೋದನ್ನು ನೋಡಬಹುದು. ಈ ಚಿತ್ರದಲ್ಲಿ ಆ ಬಾಂಬ್ ದಾಳಿಯಿಂದ ಆದಂತಹ ಮನೆಯ ಮೇಲಿನ ವಿನಾಶವನ್ನು ನೋಡಬಹುದು. ಮೊದಲನೇದಾಗಿ ಯಾವುದೇ ಯುದ್ಧದಲ್ಲಿ ಎರಡು ರಾಷ್ಟ್ರಗಳು, ಎರಡು ಆರ್ಮಿಗಳ, ಅದರ ಜೊತೆಯಲ್ಲಿ ಅಲ್ಲಿನ ಸಿವಿಲಿಯನ್ಸ್ಗಳ ಮೇಲೆ ಆಗುವಂತಹ ಪ್ರಭಾವವನ್ನು ಸಹ ಅರ್ಥೈಸಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವುದೇ ಯುದ್ಧ ಎರಡು ರಾಷ್ಟ್ರಗಳ ವಿರುದ್ಧವಷ್ಟೇ ಇರೋದಿಲ್ಲ. ಅದರಿಂದ ಇಂಡೈರೆಕ್ಟ್ಲಿ ಅಲ್ಲಿ ಇರುವಂತಹ ಸಿವಿಲಿಯನ್ಸ್ಗಳು ಅಥವಾ ಅಲ್ಲಿರುವಂತಹ ನಾಗರಿಕರ ಜೀವನದ ಮೇಲೂ ಎಷ್ಟರ ಮಟ್ಟಿಗೆ ಪ್ರಭಾವ ಬೀಳುತ್ತದೆ ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕು. ಹಾಗೂ ಈ ರೀತಿಯ ನ್ಯೂಕ್ಲಿಯರ್ ಹಲ್ಲೆಗಳಿಂದಾಗಿ ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿಯಲ್ಲಿ ಆದಂತಹ ವಿಕೋಪವನ್ನು ನೋಡಿ ಆದರೂ ರಾಷ್ಟ್ರಗಳು ಯಾಕೆ ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಯಾಕೆ ನ್ಯೂಕ್ಲಿಯರ್ ಎನರ್ಜಿನ ವೆಪನ್ ಆಗಿ ಅಥವಾ ವಾರ್ ಕಡೆಗೆ ತಿರುಗಿಸಬಾರ್ದು ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕಾಗಿರುತ್ತದೆ. ಎಷ್ಟೋ ಜನ ಮಕ್ಕಳು ತಮ್ಮ ತಾಯಿ ತಂದೆಯರನ್ನು ಈ ಬಾಂಬ್ ದಾಳಿಯಿಂದಾಗಿ ಕಳ್ಕೊಂಡಿರುತ್ತಾರೆ. ಈ ಚಿತ್ರದಲ್ಲಿ ಆ ಅನಾಥ ಮಕ್ಕಳ ಒಂದು ಗುಂಪನ್ನು ನೋಡಬಹುದು. ಈ ದಾಳಿ ಬರೀ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಹಿಂದೆ ಹಾಕೋದಲ್ಲದೆ ಯುಗ ಯುಗಗಳು, ಜನರೇಷನ್ಸಿಂದ ಜನರೇಷನ್ಸ್ವರೆಗೂ ಅದರ ಒಂದು ಪ್ರತಿಬಿಂಬವನ್ನು ಕರೆದೊಯ್ತಾನೆ ಇರುತ್ತದೆ. ಇವತ್ತಿಗೂ ಸಹ ಜಪಾನಿನಲ್ಲಿ ಎಷ್ಟೋ ಜನ ಮಕ್ಕಳು, ಎಷ್ಟೋ ಜನ ಹಿರಿಯರು ಆ ವಿನಾಶದಿಂದ ಅಥವಾ ಆ ದಾಳಿಯಿಂದಾಗಿ ಸೈಕಲಾಜಿಕಲಿ ಎಫೆಕ್ಟ್ ಆಗಿ ತುಂಬ ಹಿಳಿದೇ ಉಳ್ಕೊಂಡಿರುವ ರಿಪೋರ್ಟ್ಸ್ಗಳನ್ನು ನಾವು ನೋಡ್ತಿದ್ದೀವಿ. ಈ ಚಿತ್ರದಲ್ಲಿ ನಾವು ಒಬ್ಬ ವ್ಯಕ್ತಿ ಆ ರೇಡಿಯೇಷನ್ಸಿಂದ ಆದಂತಹ ಎಫೆಕ್ಟಿಂದಾಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿರುವಂತಹ ದೃಶ್ಯವನ್ನು ಇಲ್ಲಿ ನೋಡಬಹುದು. ಈ ಹಿಂದೆ ಒಂದು ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ನಾವು ನ್ಯೂಕ್ಲಿಯರ್ ವೆಪನನ್ನು ಡಿಟರೆನ್ಸ್ ಆಗಿ ಅಂದರೆ ಬೇರೆ ರಾಷ್ಟ್ರಗಳ ಭಯದಕ್ಕೋಸ್ಕರ ಅಥವಾ ಬೇರೆ ರಾಷ್ಟ್ರಗಳು ಯುದ್ಧಕ್ಕೆ ಮುನ್ಸಾಗಬಾರ್ದು ಅಥವಾ ಅವ್ರ ಹತ್ರ ಇರುವಂತಹ ನ್ಯೂಕ್ಲಿಯರ್ ವೆಪನ್ಸನ್ನು ಉಪಯೋಗಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ನ್ಯೂಕ್ಲಿಯರ್ ಎಬಿಲಿಟೀಸನ್ನು ಬೆಳೆಸ್ತಾ ಇರುವಂಥದ್ದನ್ನು ನಾವು ಒಂದು ಆರ್ಟಿಕಲಲ್ಲಿ ನೋಡಿದ್ವಿ. ಹಾಗೆ ಯಾಕೆ ಆ ರೀತಿಯಾಗಿ ಅಥವಾ ಡಿಟರೆನ್ಸ್ಗೋಸ್ಕರ ಒಂದು ನ್ಯೂಕ್ಲಿಯರ್ ವೆಪನ್ ಬೆಳೆಸೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ಸಹ ಆ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ನೋಡಿದ್ವಿ. ಯಾವುದೇ ರಾಷ್ಟ್ರ ವೆಪನನ್ನು ಬೆಳೆಸಿದ್ದರೂ ಅಥವಾ ಆ ವೆಪನ್ ಸೈನ್ಸ್ ಯಾವಾಗಲೂ ಬೆಳವಣಿಗೆಗೋಸ್ಕರ ಉಪಯೋಗವಾಗಿದ್ದಲ್ಲಿ ಅದರ ಒಂದು ಅದ್ಭುತ ದೃಶ್ಯವನ್ನು ಮಾನವ ಅದನ್ನು ನೋಡಲು ಸಾಧ್ಯ. ಆದರೆ ಅದೇ ಹೆಚ್ಚಾದರೆ ಅಥವಾ ಅದು ತಪ್ಪು ಕೈಯಲ್ಲಿ ಅಥವಾ ತಪ್ಪು ದಾರಿಯಲ್ಲಿ ಉಪಯೋಗಿಸಿದ್ದಲ್ಲಿ ಅದರ ಪ್ರಕೋಪವನ್ನು ಸಹ ಮನುಷ್ಯ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಆದಂತಹ ಈ ನ್ಯೂಕ್ಲಿಯರ್ ಬಾಂಬ್ ದಾಳಿಯಿಂದ ಆದಂತಹ ವಿನಾಶವನ್ನು ನೋಡಿದಾಗ ಉದಾಹರಣೆಯನ್ನಾಗಿ ತಗೋಬಹುದು. ಅದಕ್ಕೋಸ್ಕರ ಈ ದಿನ 6 ಆಗಸ್ಟನ್ನು ಪ್ರತಿ ವರ್ಷ ನಾವು ಆ್ಯಂಟಿ ನ್ಯೂಕ್ಲಿಯರ್ ಡೇಯನ್ನಾಗಿ ನೆನಪಿಸ್ಕೋತೀವಿ. ಈ ದಿನ ನಮ್ಮೆಲ್ಲರಿಗೂ ಒಂದು ಸೂಚನೆ ಏನು ಅಂತಂದರೆ ಎಲ್ಲರೂ ಪೀಸ್ಫುಲ್ಲಾಗಿ ಹಾಗೂ ಯಾವುದೇ ತಪ್ಪು ದಾರಿಯಲ್ಲಿ ನ್ಯೂಕ್ಲಿಯರ್ ವೆಪನ್ಸನ್ನು ಉಪಯೋಗಿಸದೇ ಇರಬೇಕು ಅನ್ನೋದು ಒಂದು ಮೆಸೇಜನ್ನು ಈ ದಿನ ನಾವೆಲ್ಲರೂ ನೆನಪಿಸ್ಕೋ. ಹಾಗೂ ಈ ಆರ್ಟಿಕಲ್ನಲ್ಲಿ ಒಂದಿಷ್ಟು ನ್ಯೂಕ್ಲಿಯರ್ ಟೆಕ್ನಾಲಜಿ ಬಗ್ಗೆನೂ ಅರ್ಥೈಸ್ಕೊಳ್ಳೋಣ. ಸೊ ಮೊದಲನೇದಾಗಿ ನ್ಯೂಕ್ಲಿಯರ್ ಫಿಷನ್ ಹಾಗೂ ನ್ಯೂಕ್ಲಿಯರ್ ಫ್ಯೂಷನ್ನಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಫಿಷನ್ ಬಗ್ಗೆ ನಾವು ಮಾತಾಡೋ ಹಾಗಿದ್ದರೆ ಒಂದು ಹೆವಿ ನ್ಯೂಕ್ಲಿಯಸ್ ಬೇರೆ ಬೇರೆ ಎರಡು ನ್ಯೂಕ್ಲಿಯಸ್ಗಳಾಗಿ ಡಿವೈಡ್ ಆಗೋದನ್ನು ನಾವು ಫಿಷನ್ ಅಂತ ಕರಿತೀವಿ. ಅಂದರೆ ಈ ಹೆವಿ ನ್ಯೂಕ್ಲಿಯಸ್ಸಿಗೆ ಯಾವುದೇ ಒಂದು ನ್ಯೂಟ್ರಾನ್ ಬೊಂಬಾಡಾದಾಗ ಅಥವಾ ಈ ನ್ಯೂಟ್ರಾನ್ ಹೋಗಿ ಇದಕ್ಕೆ ಡಿಕ್ಕಿ ಹೊಡೆದಾಗ ಈ ನ್ಯೂಟ್ರಾನ್ ಅಥವಾ ಈ ನ್ಯೂಕ್ಲಿಯಸ್ ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತದೆ. ಈ ಎರಡನ್ನು ಇನ್ನೊಂದು ನ್ಯೂಟ್ರಾನ್ ಜಾದಾಗ ಮತ್ತೆ ಇವು ಎಕ್ಸ್ಟೆಂಡ್ ಆಗಿ ಮತ್ತೆ ಎರಡು ಹೊಸ ಬೈ ಪ್ರಾಡಕ್ಟ್ಸ್ ಬರ್ತವೆ. ಇದನ್ನು ನಾವು ಫಿಷನ್ ಅಂತ ಕರಿತೀವಿ. ಅದೇ ಫ್ಯೂಷನ್ ಅಂತಂದರೆ ಇದಕ್ಕೆ ಉಲ್ಟ, ಎರಡು ಸ್ಮಾಲ್ ನ್ಯೂಕ್ಲಿಯಸ್ಸು ಒಂದಾಗಿ ಒಂದು ಹೊಸ
ನ್ಯೂಕ್ಲಿಯಸನ್ನು ಅಂದರೆ ಅದಕ್ಕಿಂತ ದೊಡ್ಡದಾದ ನ್ಯೂಕ್ಲಿಯಸನ್ನು ಮಾಡೋದಕ್ಕೆ ನಾವು ಫ್ಯೂಷನ್ ಅಂತ ಕರಿತೀವಿ. ಸೊ ಈ ವ್ಯತ್ಯಾಸವನ್ನು ನಾವು ಸರಿಯಾಗಿ ಅರ್ಥೈಸ್ಕೋಬೇಕು. ಫ್ಯೂಷನ್ ಫ್ಯೂಷನ್ ಅಂದರೆ ಐ ಇರುತ್ತೆ, ಇಂಟಿಗ್ರೇಷನ್ ಇಂಗ್ಲೀಷಲ್ಲಿ ಇಂಟಿಗ್ರೇಷನ್ ಅಂದರೆ ಒಂದಾಗೋದು. ಸೊ ಇಲ್ಲಿ ಒಂದಾಗಿರೋದು ಡಿವೈಡ್ ಆಗ್ತಾ ಇರೋದು. ಫ್ಯೂಷನ್ ಅಂತಂದರೆ ಬೇರೆ ಬೇರೆ ಇರುವಂತಹದ್ದು ಎರಡು ಸೇರ್ಕೊಳ್ಳೋದು. ಹಾಗೆ ಈ ಫ್ಯೂಷನಲ್ಲಿ ಇಲ್ಲಿ ನಾವು ನೋಡ್ತಾ ಇರೋದಂತನ್ನು ಇದನ್ನು ನಾವು ಚೇನ್ ರಿಯಾಕ್ಷನ್ ಅಂತ ಕರಿತೀವಿ. ಆದರೆ ಫ್ಯೂಷನಲ್ಲಿ ಯಾವುದೇ ಚೇನ್ ರಿಯಾಕ್ಷನ್ ಇರೋದಿಲ್ಲ. ಹಾಗೂ ನಾ ಹೇಳಿದ ಹಾಗೆ ಪ್ರತಿಯೊಂದು ನ್ಯೂಕ್ಲಿಯಸ್ಗೂ ಒಂದು ನ್ಯೂಟ್ರಾನ್ಸಿನ ಜೊತೆಯಲ್ಲಿ ಡಿಕ್ಕಿ ಹೊಡೆಸಲಾಗುತ್ತದೆ, ಅಂದರೆ ಬೊಂಬಾರ್ಡ್ ಮಾಡಲಾಗುತ್ತದೆ. ಅದರಿಂದಾಗಿ ಅವು ಡಿವೈಡ್ ಆಗ್ತವೆ. ಈ ಎರಡು ನ್ಯೂಕ್ಲಿಯಸ್ಗಳನ್ನು ಒಗ್ಗೂಡಿಸಬೇಕು ಅಂತಂದರೆ ಇವನ್ನ ಸರಿಯಾದ ಹೈ ಟೆಂಪರೇಚರ್ನಲ್ಲಿ ಹೀಟ್ ಮಾಡಲಾಗುತ್ತದೆ. ಅದರಿಂದಾಗಿ ಈ ಎರಡು ನ್ಯೂಕ್ಲಿಯಸ್ ಒಂದಾಗಲು ಮುಂದಾಗ್ತವೆ. ಮತ್ತು ಈ ಫ್ಯೂಷನ್ ರಿಯಾಕ್ಷನ್ನಲ್ಲಿ ಇರುವಂತಹ ಎನರ್ಜಿನ ನಾವು ವಿದ್ಯುತ್ಗೆ ಕನ್ವರ್ಷನ್ ಮಾಡಲು ನಮಗೆ ಟೆಕ್ನಾಲಜಿ ನಮ್ಮ ಹತ್ರ ಇದೆ. ಆದರೆ ಫ್ಯೂಷನ್ ರಿಯಾಕ್ಷನ್ನಲ್ಲಿ ಇರುವಂತಹದ್ದು ಎನರ್ಜಿನ ನಾವು ಟ್ಯಾಪ್ ಮಾಡಲು ಇನ್ನೂವರೆಗೂ ಟೆಕ್ನಾಲಜಿ ಡೆವಲಪ್ ಮಾಡಲು ಆಗಿಲ್ಲ. ಹಾಗೂ ಫ್ಯೂಷನ್ ರಿಯಾಕ್ಷನಿಂದ ಬಂದಂತಹ ಬೈ ಪ್ರಾಡಕ್ಟ್ಸ್ ಏನಿರ್ತಾವೋ ಈ ಬೈ ಪ್ರಾಡಕ್ಟ್ಸ್ಗಳ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ತುಂಬ ಹೆಚ್ಚಿಗೆ ಇರುವಂಥದ್ದು. ಇದರಲ್ಲಿ ಯಾವುದೇ ಡಿಸ್ಪೋಸಲ್ ಇರೋದಿಲ್ಲ, ಯಾಕಂದರೆ ಇವು ಹೊಸ ಪ್ರಾಡಕ್ಟ್ಸನ್ನು ಜನರೇಟ್ ಮಾಡ್ತಾ ಇರೋದ್ರಿಂದ ವೇಸ್ಟೇಜ್ ಏನೂ ಇರೋದಿಲ್ಲ. ಸೊ ಮೊದಲನೇದಾಗಿ ಅಟಾಮಿಕ್ ಬಾಂಬ್ ಟೆಕ್ನಾಲಜಿಯಲ್ಲಿ ಫ್ಯೂಷನನ್ನು ಉಪಯೋಗಿಸ್ತೀವ ಫ್ಯೂಷನನ್ನು ಉಪಯೋಗಿಸ್ತೀವ ಅಂತಂದಾಗ ಫ್ಯೂಷನ್ ರಿಯಾಕ್ಷನ್, ಯಾಕಂದರೆ ಚೈನ್ ರಿಯಾಕ್ಷನ್ ಆಗೋದ್ರಿಂದ ಅದು ಎನರ್ಜಿ ತುಂಬ ಜಾಸ್ತಿ ಜನರೇಟ್ ಮಾಡ್ತಾ ಹೋಗುತ್ತದೆ. ಸೊ ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಫ್ಯೂಷನ್ ಟೆಕ್ನಾಲಜಿನ ನಾವು ಉಪಯೋಗಿಸುವಂಥದ್ದು. ಹಾಗೂ ಭಾರತದಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮಿನ ಬಗ್ಗೆನೂ ಸಹ ಒಂದಿಷ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ಭಾರತ ಮೂರು ಸ್ಟೇಜ್ನಲ್ಲಿ ತಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಡೆವಲಪ್ ಮಾಡ್ತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ 1950ರ ದಶಕದಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಅವರು ಇಂಡಿಯಾಸ್ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಬುನಾದಿ ಹಾಕಿದಂಥವರು. ಸೊ ಭಾರತ ಈ ಅಟಾಮಿಕ್ ಏಜ್ಗೆ ಬದಲಾಗಿದ್ದು 4 ಆಗಸ್ಟ್ 1956ರಲ್ಲಿ ಮೊದಲನೇ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನು ಚಾಲನೆಗೆ ತಂದಿದ್ದು ಅಪ್ಸರಾ. ಸೊ ನಾವು ಭಾರತದಲ್ಲಿ ಮೊದಲನೇ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಬಂದಿದ್ದು ಅಂದರೆ ಅಪ್ಸರಾ. ಎರಡನೇದಾಗಿ ಎರಡನೇ ನ್ಯೂಕ್ಲಿಯರ್ ರಿಯಾಕ್ಟರ್ ಅದು ಮಾಡಿದ್ದು ರಿಸರ್ಚ್ ಪರ್ಪಸ್ಗೋಸ್ಕರ, ಅದರ ಹೆಸರು ಸೈರಸ್. ಸೊ ಇದು ಕೆನಡಾದ ಸಹಭಾಗಿತ್ವದೊಂದಿಗೆ ಸುಮಾರು 1960ರ ದಶಕದಲ್ಲಿ ಇದನ್ನು ಚಾಲನೆಗೆ ತರಲಾಯಿತು. ಸೊ ಮೊದಲನೇದು ಅಪ್ಸರಾ, ಎರಡನೇದು ಸೈರಸ್. ಹಾಗೂ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ನ್ಯೂಕ್ಲಿಯರ್ ಎನರ್ಜಿನ ಉಪಯೋಗಿಸಿ ವಿದ್ಯುತ್ತನ್ನು ಪ್ರೊಡ್ಯೂಸ್ ಮಾಡೋದರಲ್ಲಿ ಭಾರತ ಮೊದಲಿಗೆ ಯಶಸ್ವಿಯಾಗಿತ್ತು 1969ರಲ್ಲಿ. ಇದು ತಾರಾಪುರ್ ಆಟೋಮಿಕ್ ಪವರ್ ಪ್ಲ್ಯಾಂಟ್, ಇದು ಭಾರತದ ಮೊದಲನೇ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಆಗಿರುತ್ತದೆ. ಇದು US ಸಹಭಾಗಿತ್ವದಲ್ಲಿ ಜನರಲ್ ಎಲೆಕ್ಟ್ರಿಕಲ್ಸ್ನ ಸಹಾಯದೊಂದಿಗೆ ಮಾಡಿದ ಒಂದು ಹೊಸ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಭಾರತದಲ್ಲಿ ಮೊದಲ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಯಾವುದು ಅಂದರೆ ತಾರಾಪುರ್ ಆಟೋಮಿಕ್ ಪವರ್ ಪ್ಲ್ಯಾಂಟ್. ಹಾಗೂ ಭಾರತದ ಎರಡನೇ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅದು ರಾಜಸ್ಥಾನ್ ಕೋಟಾದಲ್ಲಿ ಇರುವಂಥದ್ದು. ಇದು 1972ರಲ್ಲಿ ಆಪರೇಷನಲ್ ಆಗಿತ್ತು. ಹಾಗೂ ಮೂರನೇ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕಲ್ಪಕಂ ಚೆನ್ನೈಯಲ್ಲಿ. ಸೊ ಕಲ್ಪಕಂ ಬಗ್ಗೆ ನಾವು ಬಹಳಷ್ಟು ನ್ಯೂಸ್ ಪೇಪರ್ಗಳಲ್ಲಿ ಓದ್ತೀವಿ, ಎನ್ವೈರನ್ಮೆಂಟಲ್ ಹಜಾರ್ಡ್ಸಿಂದ ಆಗಿರ್ಬೋದು. ಯಾಕಂದರೆ 2014 ಆಪರೇಷನಲೈಸ್ ಆದವು ಎರಡು ಪ್ಲ್ಯಾಂಟ್ಸ್ಗಳು ಕಲ್ಪಕಮಲ್ಲೇ. ಸೊ ಅದರ ಬಗ್ಗೆ ನಾವು ಹೆಚ್ಚಾಗಿ ನ್ಯೂಸ್ ಪೇಪರಲ್ಲಿ ನೋಡ್ತೀವಿ. ಸೊ ಎರಡನೇದು ರಾಜಸ್ಥಾನ್ ಕೋಟಾದಲ್ಲಿ, ಮೂರನೇದು ಕಲ್ಪಕಂ ಚೆನ್ನೈಯಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಅಂದರೆ ಈ ಪವರ್ ಪ್ಲ್ಯಾಂಟ್ಗಳಿಂದಾಗಿ ನಾವು ವಿದ್ಯುತ್ತನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಭಾರತದ ನಾಲ್ಕನೇ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ನರೋರಾ, ಇದು ಗಂಗಾ ನದಿಯ ತಟದಲ್ಲಿ ಇರುವಂಥದ್ದು. ಇದು ಆಪರೇಷನಲ್ ಆಗಿದ್ದು 1989. ಸೊ ಭಾರತದಲ್ಲಿ ಒಟ್ಟು 4 ನ್ಯೂಕ್ಲಿಯರ್ ಪವರ್ ಸ್ಟೇಷನ್ಗಳು ಇರುವಂಥದ್ದು, ಅದನ್ನು ನೀವು ನೆನ್ಪಿಟ್ಕೋಬೇಕು. ಹಾಗೂ ಭಾರತದಲ್ಲಿ ಮಾಡಿದಂತಹ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ನಾನು ಹೇಳಿದೆ, ಅದು 3 ಆಗಿರುವಂಥದ್ದು. ಇದಕ್ಕೆ ಬುನಾದಿ ಹಾಕಿದವರು ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರು. ಸೊ ಈ 3 ಪ್ರೋಗ್ರಾಮನ್ನು ನಾವು, ಮೊದಲನೇದು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಎರಡನೇದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಮೂರನೇದು ಬ್ರೀಡರ್ ರಿಯಾಕ್ಟರ್ ಅಥವಾ ಥೋರಿಯಂ ಬೇಸ್ಡ್. ಮೊದಲನೇದಾಗಿ ಭಾರತಕ್ಕೆ ಥೋರಿಯಂ ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು, ಯಾಕಂದರೆ ಪ್ರಪಂಚದಲ್ಲಿ ಇರುವಂತಹ ಯುರೇನಿಯಂ ರಿಸರ್ವ್ಸ್ಗಳು ಭಾರತದಲ್ಲಿ 1-2% ಮಾತ್ರ. ಆದರೆ ಭಾರತದಲ್ಲಿ ಗ್ಲೋಬಲ್ ಥೋರಿಯಂ ರಿಸರ್ವ್ಸ್ ನೋಡಿದಾಗ ಅತಿ ಹೆಚ್ಚು ಇರೋದು ಭಾರತದಲ್ಲೇ. ಸೊ ಈ ಥೋರಿಯಂ ರಿಸರ್ವ್ಸ್ ನಮಗೆ ದಕ್ಷಿಣ ಭಾರತದ ಕರಾವಳಿ ಪ್ರದೇಶದಲ್ಲಿ ಇರುವಂತಹ ಮೋನೋಸೈಟ್ ಸ್ಯಾಂಡಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಕಾಣ್ತೀವಿ. ಸೊ ಈ ಚಿತ್ರದಲ್ಲಿ ನಾವು ನೋಡಬಹುದು, ಇಲ್ಲಿ ಮೊದಲನೇ ಸ್ಟೇಜ್ ಇರುವಂಥದ್ದು. ಈ ಮೊದಲನೇ ಸ್ಟೇಜಲ್ಲಿ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರನ್ನು ಉಪಯೋಗಿಸ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ಸಿಗುವಂತಹ ನೈಸರ್ಗಿಕ ಯುರೇನಿಯಮನ್ನು ಇದಕ್ಕೆ ಇನ್ಪುಟ್ಟನ್ನಾಗಿ ಕೊಡ್ತೀವಿ. ಇದರಿಂದಾಗಿ ನಾವು ವಿದ್ಯುತ್ ಅನ್ನು
ಜನರೇಟ್ ಮಾಡ್ತೀವಿ. ಇದರಿಂದಾಗಿ ಬರುವಂತಹ ಬೈ ಪ್ರಾಡಕ್ಟು ಪ್ಲುಟೋನಿಯಂ 239, ಇದು ಬೈ ಪ್ರಾಡಕ್ಟ್ ಆಗಿರುವಂಥದ್ದು. ಹಾಗೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಹೆಚ್ಚಿಗೆ ನ್ಯಾಚುರಲ್ ಯುರೇನಿಯಮಲ್ಲಿ ಹೆಚ್ಚಿನ ಮಾತ್ರ ಅಂದರೆ 99.3% ಯುರೇನಿಯಂ 238 ಮೆಟೀರಿಯಲ್ ಇರ್ತದೆ. ಇದು ಅಷ್ಟರ ಮಟ್ಟಿಗೆ ಇದು ಫಿಸೈಲ್ ಆಗಿರೋದಿಲ್ಲ. ಫಿಸೈಲ್ ಅಂತಂದರೆ ನಾನು ಹೇಳಿದೆ, ಯಾವುದೇ ಚೇನ್ ರಿಯಾಕ್ಷನ್ ಆಗಬೇಕಾದ್ರೆ ಅದಕ್ಕೆ ಒಂದು ನ್ಯೂಟ್ರಾನನ್ನು ಬೊಂಬಾರ್ಡ್ ಮಾಡಿದಾಗ ಅವು ವಿಭಜಿಸ್ಕೋತವೆ. ಸೊ ಈ ಯುರೇನಿಯಂ 238 ಫಿಸೈಲ್ ಮೆಟೀರಿಯಲ್ ಅಲ್ಲ, ಅಂದರೆ ಬೊಂಬಾರ್ಡ್ ಆದಾಗ ಅವು ವಿಭಜಿಸ್ಕೊಳ್ಳಲ್ಲ, ಅಂದರೆ ಡಿವೈಡ್ ಆಗಲ್ಲ, ಚೇನ್ ರಿಯಾಕ್ಷನ್ಗೆ ಒಳಗಾಗಲ್ಲ. ಅದಕ್ಕೆ ಇದನ್ನು ನಾವು ಅರ್ಥೈಸ್ಕೊಳ್ಳಬೇಕು. ಸೊ ಇಲ್ಲಿ ಮೊದಲನೇ ಹಂತದಲ್ಲಿ ನಾವು ನೋಡಿದ್ವಿ, ನ್ಯಾಚುರಲ್ ಯುರೇನಿಯಮನ್ನು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಗೆ ಹಾಕಿದಾಗ ಎಲೆಕ್ಟ್ರಿಸಿಟಿ ಒಂದು ಕಡೆ ಬರುತ್ತದೆ, ಎರಡನೇ ಕಡೆ ಪ್ಲುಟೋನಿಯಂ 239 ಕೂಡ ಬರುತ್ತದೆ. ಈ ಪ್ಲುಟೋನಿಯಂ 239 ಎರಡನೇ ಸ್ಟೇಜಲ್ಲಿ ನಾವು ಮತ್ತೆ ಉಪಯೋಗಿಸ್ಕೋತೀವಿ, ಅದನ್ನೇ ನಾವು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೀವಿ. ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರಲ್ಲಿ ಪ್ಲುಟೋನಿಯಂ 239 ಮತ್ತು ನ್ಯಾಚುರಲ್ ಯುರೇನಿಯಂ ಎರಡನ್ನೂ ಮಿಕ್ಸಪ್ ಮಾಡಿ ಒಳಗೆ ಹಾಕ್ತೀವಿ. ಸೊ ಇದರಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಇರುವಂತಹ ಫ್ಯೂಲನ್ನೇ ಮತ್ತೆ ಉಪಯೋಗಿಸ್ಕೊಂಡು ಉನ್ನತ ಎಫಿಷಿಯನ್ಸಿ ಕಡೆಗೆ ನಾವು ಹೋಗ್ತಾ ಇರುವಂಥದ್ದು. ಮತ್ತು ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ಗಳನ್ನು ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ್ ಲಿಮಿಟೆಡ್, ಸೊ ಇದೊಂದು ಪಬ್ಲಿಕ್ ಸೆಕ್ಟರ್ PSU ಕಂಪನಿ, ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಕೆಳಗಡೆ ಇರುವಂಥದ್ದು, ಇದು ಭಾರತದಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಸ್ಗಳನ್ನು ಕಟ್ಟುವ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡಿರುವಂಥದ್ದು. ಮೂರನೇ ಹಂತದಲ್ಲಿ ಇರುವಂಥದ್ದು ಬ್ರೀಡರ್ ಆರ್ ಥೋರಿಯಂ ಬೇಸ್ಡ್ ರಿಯಾಕ್ಟರ್, ಇದು ಮೂರನೇ ಸ್ಥಾನ. ಇದರಲ್ಲಿ ಥೋರಿಯಂ 232 ಮತ್ತು ಯುರೇನಿಯಂ 233 ಇವು ತನಗೆ ತಾನೇ ಆ ಇರುವಂತಹ ಫ್ಯೂಲನ್ನು ಮತ್ತೆ ಮತ್ತೆ ಉಪಯೋಗಿಸ್ಕೊಂಡು ಅವು ಎನರ್ಜಿನ ಮತ್ತೆ ಡೆವಲಪ್ ಮಾಡ್ತಾವೆ, ಹೊರಗಿಂದ ಏನು ಇನ್ಪುಟ್ಸ್ ಕೊಡೋದು ಬೇಕಾಗಿರಲ್ಲ. ಸೊ ಈ ಯುರೇನಿಯಂ 233 ಇಲ್ಲಿಂದ ಏನು ಬರುತ್ತದೆ ಹೊರಗಡೆ, ಅದರ ಜೊತೆಯಲ್ಲಿ ಥೋರಿಯಮನ್ನು ಹಾಕಿದಾಗ ಅದು ಮತ್ತೆ ಅಲ್ಲೇ ಮತ್ತೆ ಹೊಸ ಮೆಟೀರಿಯಲ್ ಏನೂ ಬೇಕೇ ಆಗಿರಲ್ಲ, ಅವು ಮತ್ತೆ ಡೆವಲಪ್, ಅದು ಅಡ್ವಾನ್ಸ್ಡ್ ಸ್ಟೇಜ್. ಸೊ ಅದನ್ನು ನಾವು ಬ್ರೀಡರ್ ರಿಯಾಕ್ಟರ್ ಆರ್ ಥೋರಿಯಂ ರಿಯಾಕ್ಟರ್. ಸೊ ಇನಿಷಿಯಲ್ ಸ್ಟೇಜ್ ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್, ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಸೊ ಬ್ರೀಡರ್ ರಿಯಾಕ್ಟರ್. ಸೊ ಈ ಮೂರು ಹಂತದಲ್ಲಿ ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮುನ್ಸಾಗ್ತಾ ಇರುವಂತಹದ್ದು. ಸೊ ಒಟ್ಟಾರೆ ಈ ಮೂರು ಸ್ಟೇಜಸ್ಗಳು ಒಂದರಿಂದ ಬಂದಂತಹ ಬೈ ಪ್ರಾಡಕ್ಟನ್ನು ಮತ್ತೆ ಉಪಯೋಗಿಸ್ಕೊಂಡು ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಜನರೇಷನನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಕರೆಂಟ್ ಅಫೇರ್ಸ್ಗೋಸ್ಕರ 2016 ಭಾರತ ಸುಮಾರು 14 ರಾಷ್ಟ್ರಗಳೊಂದಿಗೆ ಸಿವಿಲ್ ನ್ಯೂಕ್ಲಿಯರ್ ಡೀಲನ್ನು ಸೈನ್ ಮಾಡಿರುವಂಥದ್ದು. ಇದರಲ್ಲಿ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಕೆನಡಾ, ಜೆಕ್ ರಿಪಬ್ಲಿಕ್, ಫ್ರಾನ್ಸ್, ಜಪಾನ್, ಕಜಾಕಿಸ್ತಾನ್, ಮಂಗೋಲಿಯಾ, ನಮಿಬಿಯಾ, ರಷ್ಯಾ, ಸೌತ್ ಕೊರಿಯಾ, UK, USA ಹಾಗೂ ವಿಯೆಟ್ನಾಂ. ಸೊ ಒಟ್ಟು 14 ರಾಷ್ಟ್ರಗಳೊಂದಿಗೆ ಭಾರತ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಅಗ್ರಿಮೆಂಟನ್ನು ಸೈನ್ ಮಾಡಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ನ್ಯೂಕ್ಲಿಯರ್ನ ಬೆಳವಣಿಗೆ ಅಥವಾ ಈ ನ್ಯೂಕ್ಲಿಯರ್ ಬಳಸೋದು ಎಲ್ಲಿಯವರೆಗೆ ಮಾನವ ಕುಲಕ್ಕೆ ಅನುಕೂಲಕಾರಿಯಾಗಲಿದೆಯೋ ಅಲ್ಲಿಯವರೆಗೆ ಸರಿ, ಅದರ ಮುಂದೆ ಹೋದಾಗ ಅದು ಪ್ರಪಂಚದ ಯಾವುದೇ ಭಾಗ ಆಗಿರಲಿ, ಜಪಾನ್, ಭಾರತ, US, ಚೈನಾ, ಮಿಡಲ್ ಈಸ್ಟ್, ಯಾವುದೇ ರಾಷ್ಟ್ರ, ಯಾವುದೇ ಜನ ಇರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಪ್ರವಾಹ ಯಾರನ್ನೂ ಸಹ ನೋಡೋದಿಲ್ಲ. ಸೊ ಜನ, ರಾಷ್ಟ್ರ ಯಾವುದಾದರೂ ಎಲ್ಲರನ್ನು ಕೊಚ್ಕೊಂಡು ಹೋಗುತ್ತದೆ. ಸೊ ನ್ಯೂಕ್ಲಿಯರ್ ಎನರ್ಜಿನ ಎಲ್ಲಿವರೆಗೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತೀವೋ ಅಲ್ಲಿವರೆಗೆ ಮಾತ್ರ ಸರಿ, ಅದು ಡಿಸ್ಟ್ರಕ್ಷನ್ಗೆ ಯೂಸ್ ಮಾಡಿದಾಗ ಅದರಿಂದ ಆಗುವಂತಹ ಅನಾಹುತ ಇಡೀ ರಾಷ್ಟ್ರ ಆಗಲಿ ಇಡೀ ಪ್ರಪಂಚ ಆಗಲಿ ತಾಳಲು ಸಾಧ್ಯವಾಗೋದಿಲ್ಲ. ಸೊ ಎಲ್ಲ ರಾಷ್ಟ್ರಗಳು ಒಂದಾಗಿ ಯಾವುದೇ ಸಮಸ್ಯೆಗಳಿಗೆ ಮಾತಿನಿಂದ ಅಥವಾ ಡಿಸ್ಕಷನ್ನಿಂದಾಗಿ ಸೊಲ್ಯೂಷನ್ಗೆ ಮುಂದಾಗಬೇಕು ಹೊರತು ನ್ಯೂಕ್ಲಿಯರ್ ಎನರ್ಜಿನ ಅಥವಾ ನ್ಯೂಕ್ಲಿಯರ್ ವೆಪನ್ಸನ್ನು ಡೆವಲಪ್ಮೆಂಟ್ಗೆ ಮಾಡುವಂತಹ ಕ್ರಮಗಳಿಗೆ ಮುಂದಾಗಬಾರದು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಒಟ್ಟಾರೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಇವತ್ತಿಗೆ ಈ ಆರ್ಟಿಕಲನ್ನು ಮುಗಿಸ್ತಾ ಇರುವಂಥದ್ದು, ಮತ್ತೆ ಭೇಟಿಯಾಗೋಣ ಹೊಸ ಸಂಚಿಕೆಯೊಂದಿಗೆ. ಸೊ ತಮಗೆಲ್ಲರಿಗೂ ಏನಾದರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಡಿಫೈನ್ಸ್ ಆಗಿರ್ಬೋದು, ನ್ಯೂಕ್ಲಿಯರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಸೊ ಎಲ್ಲ ಕ್ಷೇತ್ರಗಳಲ್ಲಿ ಇರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೆ ಇನ್ನೂ ಹೆಚ್ಚಿನ ವಿಷಯಗಳೆಲ್ಲ ಮೇಲೆ ಚರ್ಚೆ ಮಾಡಲು ಮತ್ತೆ ಹೊಸ ಸೀರೀಸನ್ನು ಶುರು ಮಾಡಲಿದ್ದೇವೆ. ಸೊ ನಿಮಗೆ ಬೇಕಾಗಿರುವಂತಹ ವಿಷಯಗಳನ್ನು ಸಹ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬಹುದು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.